ಐತೆ 1790. ಸಾವಿರದ 600 ಜನ ಏನೋ ಅನ್ಲೋಡಿಂಗ್ ಪಾಯಿಂಟ್ ಕೊಡಿತ್ತು. ಅಲ್ಲಿಂದ ಇತ್ತಲಾಗೆ ಒಂದು 100 ಕಿಲೋಮೀಟರ್ ಎಂಟಿ ಬಂದಿರೋದು. ಅಲ್ಲಿ 1790 ಡಿವೈಡೆಡ್ ಬೈ 8 300 ಲೀಟ್ರು. ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಗಾಡಿ ಪಾಸ್ ಆಗಲ್ಲ, ಇದ್ದೇ ರೋಡಲ್ಲೇ ಗಾಡಿ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಬೇರೆ ದಾರಿನೇ ಇಲ್ಲ, ನಮ್ಗೆ ಬೇರೆ ರೋಡ್ ಇಲ್ಲ. ನೋಡಿ ಇವನ್ ಮಾಡ್ರ ಕೆಲಸ, ಇವ್ರು ಹೆವಿ ಘಾಟ್ ಉಗ್ರು ಇದು. ಇಲ್ಲಿ ನೋಡಿ ಅಪ್ಪು ಹೆಂಗೈತೆ, ಒಂದೇ ಸರಿ ಎಕ್ಸಿಡನ್ ಅಪ್ಪು. ಗಾಡಿಗಳು ಇಲ್ಲಿ ಪಾಸ್ ಆಗಲ್ಲ, ಬೇಗ ನಿಲ್ಸ್ಕೊಬೇಕಾಗುತ್ತೆ. ಗಾಡಿಗಳು 14 ವೀಲ್ ಮೋಷನ್ ಕಟ್ ಆಗ್ತಾ ಇದಾವೆ, ಹತ್ತಂಗಿಲ್ಲ 14 ವೀಲ್ಗಳು. ಇಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡೋದು, ಒಂದೇ ಸರಿ ಮಾಡಿಸ್ತಾ ಇದ್ದಾನೆ. ನನಗಂತೂ ಹುಷಾರಿಲ್ಲದಕ್ಕೆ ಇಳಿಯೋಕ್ಕೆ ಹೋಗ್ತಾ ಇಲ್ಲ, ಇಲ್ಲೇ ಕಾಸು ಕೊಟ್ಟು ಸುಮ್ಮನೆ ಬಿಡ್ತೀನಿ. ಡೀಸೆಲ್ ಟ್ಯಾಂಕ್ ಕೂಡ ಫುಲ್ ಆಯಿತು, 15,850 ರೂಪಾಯಿ ಇಡ್ಸೈತೆ, 168 ಲೀಟ್ರು. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಇವಾಗ ರಾಕೇಶ್ ಬಾಯ್ ಗಾಡಿ ಕೊಟ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡ್ರೆ 1 ಅವರ್ ರೆಸ್ಟ್ ಅಂತೀನಿ, 2-3 ಅವರ್ ರೆಸ್ಟ್ ಅಂತೀನಿ. ಇಟ್ಕೊಂಡು ನೀನು 1,000 ಸೀದಾ ಎಷ್ಟೈತೆ? 1,150 ಆಯ್ತಾ? ಇಲ್ಲಿ ಎಂ ಪಿ ಬಾರ್ಡ್ರ್ ಮತ್ತು ರಾಜಸ್ಥಾನ್ ಬಾರ್ಡ್ರ್ ಸಿಗ್ತದೆ, ರಾಜಸ್ಥಾನ್ ಸಿಗಲ್ಲ, ಎಂ ಪಿ ಸಿಗುತ್ತೆ. ನನಗೆ 300 ರೂಪಾಯಿ 200 ಇಸ್ಕೊಂತಾನೆ, ಅದರಲ್ಲಿ ಇಟ್ಟರು ಚೇಂಜು. ಓನಾ ರೈಟ್ 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 ಗ್ಲಾಸು ಎಷ್ಟು ಕ್ಲೀನಾಗಿ ಒರೆಸಿದ್ವಿ, ಧೂಳು ನೋಡಿ ಎಸ್ಕೊಂತೈತೆ ರೋಡ್ ಸೈಡ್ ಹಂಗೆ ನಿಲ್ಸಿದ್ದಕ್ಕೆ. ಅದೇ ಸಮಸ್ಯೆ ನೋಡ್ರಿ ನಮ್ದು. ಇಲ್ಲಿಂದ ರೈಟ್ ಹೊಡ್ಕೊಂಡು ಬಂದಿದ್ದ ರೋಡಲ್ಲೇ ಹೋಗ್ತೀವಿ, ಬರಬೇಕಾದ್ರೆ ಒಂದು ಸ್ವಲ್ಪ ಘಾಟ್ ತೋರಿಸ್ಕೊಂಬಂದ್ವಲ್ಲ ನಿಮ್ಮ ಚಿಕ್ಕ ರೋಡು ರೈಟ್ ಅಲ್ಲ, ಅಲ್ಲೇ ಹೋಗ್ಬೇಕು, ಅಲ್ಲೇ ಹೋಗಿ ಬರೋದು. ಇದೇ ನಮ್ಮ ಟ್ರಾನ್ಸ್ಪೋರ್ಟ್ ಇವಾಗ ತುಂಬ್ಕೊಂಬಂದಿದ್ದು. ಇದ್ರದ್ದು ನಂಬರ್ ನಿಮಗೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಮ್ಮ ಹಂಗಾಗಿ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂದ್ರೆ ಇಲ್ಲಿಗೆ ಬರ್ಬೋದು ಎನಿ ಟೈಮ್. ವರ್ಷದಲ್ಲಿ 365 ದಿನವೂ ಇಲ್ಲಿ ಲೋಡ್ ಆಗುತ್ತಂತೆ ಬೆಳ್ಳುಳ್ಳಿ. ಒಂದು ತಿಂಗಳು ಮಾತ್ರ ಗ್ಯಾಪ್ ಇರುತ್ತಂತೆ, ಅದು ಯಾವ ತಿಂಗಳನ್ನ ಕೂಡ ಹೇಳಿಲ್ಲ ಅವರು. ಒಟ್ಟು ರೆಗ್ಯುಲರ್ ಆಗಿ ಲೋಡ್ ಆಗುತ್ತಂತೆ, ನೋಡೋಣ ಬನ್ನಿ. ಟೈಮ್ ಸೀಲ್ ಹೋಗಿ ಸೀಲ್ ಹಾಕ್ಸ್ಕೊಂಬರ್ಬೇಕು. ಹಂಗಾಗಿ ನಮ್ಮ ರಾಕಿ ಬಾಯ್ ಹೋಗ್ತಾರೆ, ಇಲ್ಲೇ ಗೇಟ್ ಇದೆ ಅಲ್ಲಿ ಮುಂದೆಗಡೆ, ಗಾಡಿ ನಿಂತೈತಲ್ಲ ಗಾಡಿ ಹಿಂದೆಗಡೆನೆ ಗೇಟ್ ಇದೆ, ಹೋಗಿ ಸೀಲ್ ಹಾಕ್ಸ್ಕೊಂಬಂದು ಇಲ್ಲಿಂದ ಬಿಡ್ತಾ ಇರೋದೇನೆ. ಮತ್ತೆ ಮೈಲೇಜ್ ಗಿಲೇಜ್ ಎಲ್ಲ ಎಷ್ಟು ಬಂತು ಅನ್ನೋದು ಹೇಳ್ತೀನಿ ಬರ್ರಿ. ಇವಾಗ ನಮ್ಮ ಗಾಡಿದು ಟೋಟಲ್ ಡೀಸೆಲ್ ಎಷ್ಟು ಕುಡ್ದೈತೆ ಅಂತ ಇವಾಗ ಕ್ಯಾಲ್ಕುಲೇಟರ್ ಲೆಕ್ಕ ಹಾಕೋಣ. ಫಸ್ಟು ಹಾಕ್ಸಿದ್ದು 79 ಲೀಟ್ರ್ ಒಂದು ಹತ್ರ, ಅದಾದಮೇಲೆ 53 ಲೀಟ್ರ್ ಒಂದು ಹತ್ರ, ಪ್ಲಸ್ ಇವಾಗ 168 ಲೀಟ್ರ್ ಒಂದು ಹತ್ರ, ಟೋಟಲ್ 300 ಲೀಟ್ರ್ ಡೀಸೆಲ್ ಕುಡ್ದೈತೆ. 300 ಲೀಟ್ರ್ ಕಿಲೋಮೀಟ್ರ್ ಎಷ್ಟು ಹೊಡೈತಪ್ಪ ಅಂದರೆ 1790 ಕಿಲೋಮೀಟ್ರ್ ಹೊಡೈತೆ. 1790 1600 ಜಿಲ್ಲ ಏನೋ ಅನ್ಲೋಡಿಂಗ್ ಪಾಯಿಂಟ್ ಕೊಡಿತ್ತು. ಅಲ್ಲಿಂದ ಇತ್ತಲಾಗೆ ಒಂದು 100 ಕಿಲೋಮೀಟ್ರ್ ಎಂಟಿ ಬಂದಿರೋದು. ಅಲ್ಲಿಗೆ 1790 ಡಿವೈಡೆಡ್ ಬೈ 8 300 ಲೀಟ್ರು. ನೋಡ್ಬೋದು ನಿಮ್ಮ ಮೈಲೇಜಲ್ಲಿ 5.96 ಬಂದಿದೆ, ಅಂದರೆ ಹೆಚ್ಚು ಕಡಿಮೆ 6 ಲೆಕ್ಕನೆ ಮೈಲೇಜು. 6 ಬರ್ತಾ ಇದೆ ಗುರು ಲೈಟ್ ಲೋಡ್ಗೆ, ಅಂದರೆ 6 ಟನ್ 7 ಟನ್ ಇತ್ತು ನಾವು ಮೆಟೀರಿಯಲ್ ಬಂದಿದ್ದು, 7 ಟನ್ಗೆ 6 ಬರ್ತಾ ಇದೆ. ನೋಡೋಣ ಇವಾಗ ಈ ಕಡೆಯಿಂದ ಹೋಗ್ತಾ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ 18 ಟನ್ಗೆ ಎಷ್ಟು ಬರುತ್ತೆ, ಹೈವೇ ಟು ಹೈವೇ ಎಲ್ಲ ಹೋಗೋದು ಹೈವೇನೆ. ಒಂದು 60-70 ಕಿಲೋಮೀಟ್ರ್ ಇಲ್ಲ ಒಂದು 100 ಕಿಲೋಮೀಟ್ರ್ ಸಿಂಗಲ್ ರೋಡ್ ಅಷ್ಟೇ, ಇರೋದೆಲ್ಲ ಹೈವೇಗೆ ಹೋಗೋದು. ನೋಡೋಣ ಬನ್ನಿ ಎಷ್ಟು ಬರುತ್ತೆ ಅಂತ ತಮಿಳ್ನಾಡಿಗೆ ಹೋದ್ಮೇಲೆ ಹೇಳ್ತೀವಿ. ಭಯ ಹಾಕ್ಸ್ಕೊಂಬಂದ ಸೀಲು ಎಷ್ಟು ತಗಂಡ? 40 ರೂಪಾಯಿ. ಅವ್ರಿಗೆ ಚೀಟಿ ಕಸ ಅದು ಕೆಳಗಿಡು 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 ಫೈಲ್ ಕೆಳಗಿಡ, ಅವತ್ತು ಆರೋಗ್ಬಿಡ್ತದಿಲ್ಲಂದ್ರೆ. ಒಂದ್ಸರಿ ಬಿಲ್ಲೇ ಆರೋಗ್ಬಿಟ್ಟಿತ್ತು, ಎಲ್ಲಿ ಎಷ್ಟು ದೂರ ಹುಡ್ಕೊಂಡು ಹೋಗಿದ್ವಿ, ಗದ್ದೆಗೆಲ್ಲ ಹುಡ್ಕೊಂಡು ಹೋಗ್ಬಿಟ್ಟಿದೀವಿ. ಹೋಗಿ ಈಗ ಇಂತ ಸಿಕ್ಕಂಡಿತ್ತು ಹಿಂದೆ ಏರ್ ಮೀಟರ್ ಮೇಲೆ ಸಿಕ್ಕಂಡಿತ್ತು, ಈ ಗಾಡಿಲಿ ಅಲ್ಲ ಅಲ್ಟ್ರಾ ಗಾಡಿಲಿ. ನಡಿ ಹೋಗೋಣ, ಟೈಮ್ ಆಗುತ್ತೆ. ಟೈಮ್ ಆಗೋದೇನಿಲ್ಲ ಗುರು, ಇದಕ್ಕೇನು ಟೈಮಿಂಗ್ ಇಲ್ಲ. ಫಸ್ಟ್ ಆಫ್ ಆಲ್ ಟೈಮಿಂಗ್ ಇಲ್ಲ ಇದಕ್ಕೆ, ಆರಾಮಾಗಿ ಹೋಗು, ಏನು ಟೆನ್ಷನ್ ತಗೊಂಬೇಡ. 4 ಅವರ್ ಬಿಟ್ಟು ಎಬ್ರಸ್ ನನ್ನ ರೋಡ್ ಗೊತ್ತಾ, ಹೇಳ್ಬೇಕು ಇದು ಎದ್ದಿರ್ಬೇಕಾ ಇಲ್ಲ? ನಡಿ ಸಿಂಗಲ್ ಹೈವೇಗೆ ಬಿಡೋವರೆಗೂ ಎದ್ದಿರ್ತೀನಿ, ಇನ್ನೇನು ಮಾಡ್ತಿ. ಇಲ್ಲ ಮ್ಯಾಪ್ ಹಾಕ್ಕೊಡ್ತೀನಿ ನಡಿ, ಹಿಂದಕ್ಕೆ ತಗೊಂಡ್ತಕ್ಕ ಗಾಡಿ ಕಟ್ಟಾಗ ಹಿಂದೆ ಗಾಡಿ ಅವ ಕಟ್ಟಾಗಲ್ಲ ಹಿಂದಕ್ಕೆ ತಕ್ಕ. ನಾವು ಬೆಂಗ್ಳೂರಾಗ ಕೂಡ ಇಷ್ಟೊಂದು ಟ್ರಾಫಿಕ್ ನೋಡಿರಲಿಲ್ಲ ಗುರು, ದೇವ್ರಾಣಗೂ ಹೇಳ್ತೀನಲ್ಲ ಎಷ್ಟು ಟ್ರಾಫಿಕ್ ಆಗೈತೆ ಅಂದರೆ. ಅಲ್ಲಿ ಗುರು ಎಷ್ಟೊತ್ತಾಯ್ತು ನಿನ್ನ ಗಾಡಿ ನಿಲ್ಲಿಸಿ ಗುರು? ಕಲಾಸಿಪಾಳ್ಯಕ್ಕೆ ಹೋದ್ರೆ ಇಷ್ಟೊತ್ತು ನಿಲ್ಸಲ್ಲ, ಅರ್ಧ ಗಂಟೆ ಗಂಟೆ ಒಳಗೆ ಎಲ್ಲ ಕ್ಲಿಯರ್ ಆಗಿ ಹೋಗ್ತದೆ. ಹೆಚ್ಚು ಕಮ್ಮಿ 1 ಅವರ್ ಆಯ್ತು ಗುರು ನಾವು ಇಲ್ಲಿಗೆ ಬಂದು. ಇವನು ಆ ಗಾಡಿ ಟಿಪ್ಪರ್ ಹಂಗೆ ನಿಂತೈತೆ, ನಾವು ಹಿಂಗೆ ನಿಂತಿದ್ದೀವಿ, ಮುಂದೆ ಟ್ರ್ಯಾಕ್ಟರ್ ಹಂಗೆ ನಿಂತೈತೆ. 1 ಕಿಲೋಮೀಟ್ರ್ ಇದು ಹಳ್ಳಿ ಗುರು, ಸಿಟಿ ಅಲ್ಲ, ಚಿಕ್ಕ ಹಳ್ಳಿ ಇದು. ಚಿಕ್ಕ ಹಳ್ಳಿಲಿ ಒಂದು ಮಂಡಿ ಐತೆ, ಬೆಳ್ಳುಳ್ಳಿ ಮಂಡಿ, ಅದರಿಂದ ಇಷ್ಟು ಸಮಸ್ಯೆ. ಬೆಳ್ಳುಳ್ಳಿ ತುಂಬ್ಕೊಂಬಂದಾವ ಯಾವನ್ನೂ ಒಳಕ್ಬಿಡಲ್ಲ, ಎಲ್ಲ ಹೊರಗಡೆನೆ ನಿಲ್ಲಿಸ್ತಾರೆ. ಏನು ನಿಲ್ಸ್ಕೊಂಬಿಟ್ಟವ್ರು ಒಂದು ಸೈಡ್ ರೋಡ್ಗೆ,
ಇನ್ನೊಂದು ಸೈಡ್ ಎರಡು ಗಾಡಿ ಪಾಸ್ ಆಗ್ಬೇಕಂದ್ರೆ ಹೆಂಗೆ ಪಾಸ್ ಆಗುತ್ತೆ? ಅದಕ್ಕೋಸ್ಕರನೇ ಜಾಮ್ ಆಗಿರೋದು. ಏನಾರ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಬೇಕು. ಏನು ಗುರು ಟ್ರ್ಯಾಕ್ಟರ್ ಡ್ರೈವರ್ಗಳು ನೋಡಿ ರೋಡ್ ಗಾಡಿ ಸಾಫ್ ಮಾಡಿ ಬೀಳ್ದ ಅದು ಹೋಗ್ತಾವ್ರೆ. ಎರಡ್ ಮೂರ ಹತ್ರ ನೋಡಿದ್ವಿ ನಾವು. ಏನು ಮಾಡಕ್ಕಾಗಲ್ಲ. ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮೇಲಾಯ್ತು ನಾವು. ಅಲ್ಲಿ ಬಿಟ್ಟು ಒಂದ್ ಅವರ್ ಆಯ್ತು. ಇಲ್ಲಿ ಜಮ್ಗ್ ಒಂದ್ ಕಾಲ್ ಗಂಟೆಗೆ ಬಂದ್ ತಗೊಂಡ್ರೆ ಇಲ್ಲೇ ಇದೀವಿ. ಇನ್ನ ಬಾರು ಬಾರ 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 ಪಾಸ್ ಆದ್ ಬಾರ ಬಾಬಾ. ಸ್ಟಡಿ ಮಾಡ್ಕೊಂಬ ಸ್ಟಡಿ ಮಾಡ್ಕೊಂಬ. ಏ ಸ್ಟಡಿ ಮಾಡ್ಕೊಂಬ ಸ್ಟಡಿ ಮಾಡು. ಏ ತೋಡ ಹಾಗೆ ಹೊಡಲಕ ಬೋಲು. ಪೊಲೀಸ್ ಅವ್ರು ಬಂದ ತಕ್ಷಣ ಎಲ್ಲ ದಿಕ್ಕಾಪಾಲ ಹಿಂದೆ ಮುಂದೆ ಹಿಂದೆ ಮುಂದೆ ಓಡಿದ್ರು. ಬರೋ ಇವಾಗ ಇಲ್ಲೊಬ್ಬನ್ ತಗಸ್ಬೇಕು. ನಿಲ್ಸಿ ನಿಲ್ಸು ಪಾಸ್ ಆಗಲ್ಲ ಇರು. ಗಾಡಿ ಹುಟ್ಟವನ ಆಯ್ತು ಪೊಲೀಸ್ ವಾಲ ಆರೆ ಪೀಚೆ. ಮತ್ತೆ ಹೇಳ್ದು ಗಾಡಿ ಕ್ಲಿಯರ್ ಮಾಡ್ಬೇಕು. ಇದೇ ಸಮಸ್ಯೆ ಆಗೋಯ್ತು. ಪೊಲೀಸ್ ಅವ್ರು ಬರ್ತಾರೆ ತಡ್ರಿ ತೋರಿಸ್ತು ಕಾಮಿಡಿ. ಇವಾಗ ಮನ್ ಟ್ಯಾಕ್ಟ್ರಿ ಎಲ್ ಡೇಟ್ ಬಿಟ್ರೆ ಮಾತಾಡ್ತಾರೆ. ನೋಡಿ ಇವರ ಪೊಲೀಸ್ ಅವ್ರು ನೋಡಿ ಪಾಸ್ ಆಗ್ತಾನೆ ಪಾಸ್ ಆಗ್ತಾನೆ. ನೋಡಿ ಇವರೆಲ್ಲ ಪೊಲೀಸ್ ಅವರು. ಪೊಲೀಸ್ ಅವ್ರು ಹಿಂದೆ ಅವ್ರೆ ಇದ್ರಾಗ ಇಬ್ರು ಪೊಲೀಸ್ ಅವರು. ಪಾಸ್ ಆಗ್ತಾ ಐತೆ ಪರವಾಗಿಲ್ಲ. ಏ ಭಯ ತೋಣ ಆಗಲೇ ನೋಡಿ ನೋಡಿ ಪಾಸ್ ಆಗ್ತಾನೆ. ಹೋಗು ಹೋಗು ಆ ಕಡೆ ನೋಡ್ಕೊಂಡು ಹೋಗು. ಈ ಕಡೆ ಪಾಸ್ ಆಗ್ತಾವ. ಬಾ ಲೆಫ್ಟಿಗೆ ಬಾ ಬಾ ಲೆಫ್ಟ್ಗೆ ಬಾ ಬಾ ಲೆಫ್ಟು. ಪೊಲೀಸರು ಅಷ್ಟೆಲ್ಲ ಓದೋಡ್ಸ್ರಿ ಇಲ್ಲಿ ಬರೋದ್ ನೋಡ್ರಿ ಅವರು. ಈ ರೋಡಲ್ಲಿ ಮೋಸ್ಟ್ ಡೇಂಜರ್ ಪ್ಲೇಸ್ ಅಂದ್ರೆ ಇಲ್ಲೇ ಕರೆಕ್ಟ್ ಆಗಿ ಮನೆ ತಗೊಳ್ತೈತಿ. ಇಲ್ಲಿ ನೋಡ್ಬೋದು ಇಲ್ಲಿ ಕರೆಕ್ಟ್ ಆಗಿ ಗಾಡಿ ಪಾಸ್ ಆಗಲ್ಲ. ಇದೇ ರೋಡಲ್ಲೇ ಗಾಡಿ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಬೇರೆ ದಾರಿನೇ ಇಲ್ಲ ನಮ್ಗೆ, ಬೇರೆ ರೋಡ್ ಇಲ್ಲ. ಕರೆಕ್ಟ್ ಆಗಿ ಹೋಗ್ತಿದ್ವಿ ನೋಡಿ. ಎಷ್ಟಾಗ ಪಾಸ್ ಆಗುತ್ತೆ ನೋಡಿ ಗಾಡಿ ನೋಡಿ. ಸೀದಾ ನೋಡಿ ಸೀದಾ ನೋಡಿ. ಬಾ ಸ್ವಲ್ಪ ಲೆಫ್ಟಿಗೆ ಬಾ, ಜಾಸ್ತಿ ಬರ್ಬೇಡ ಸ್ವಲ್ಪ. ಬಾ ಬಾ ಲೆಫ್ಟಿಗೆ ಬಾ ಬಾ ಲೆಫ್ಟ್. ರೈಟ್ ನೋಡ್ಕೊಂಬ ರೈಟ್. ಯಾಕಪ್ಪ ಬರೇ ಇಂಥ ರೋಡ್ಗೊಳಗೆ ನಮ್ಮ ರಕ್ಷಿತ್ ಬಾಯಿಗೆ ಗಾಡಿ ಕೊಡ್ತೀನಿ ಅಂದರೆ ರಾಕೇಶ್ ಬಾಯಿ ಇತ್ತು. ಇಷ್ಟು ದಿನ ಇದು ಹೆಸರೇ ಮರ್ತೋಗಿದ್ನಲ್ಲ ಗುರು. ಎಲ್ಲ ಕಲಿಬೇಕು ಗುರು. ಚಿಕ್ಕ ರೋಡ್ಗಳಾಗ ಓಡಿಸೋದು ಕಲ್ತ್ರೇ ಡ್ರೈವರ್ ಪಕ್ಕ ಆಗೋದು. ಬರೇ ಸಿಟ್ಟಾಗ ಓಡಿಸಿರೋ ಅಭ್ಯಾಸ ಅಲ್ವಾ ಇವೆಲ್ಲ? ಅಲ್ಲ ಅಲ್ಲ, ಸಿಟ್ಟಾಗ ಬರೇ ಸಿಟ್ಟಾಗ ಓಡಿಸಿರೋದು ರಾಕೇಶ್ ಅಣ್ಣ ಗಾಡಿನ. ರಾಕೇಶ್ ಬಾಯಿ ಬರೇ ಸಿಟ್ಟಾಗ ಓಡಿಸಿರೋದೆ. ಇಂಥ ರೋಡ್ಗಳಾಗ ಬಂದೇ ಇಲ್ಲ. ಇದೇ ಫಸ್ಟ್ ಅಲ್ವಾ, ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ನಾನೇ ಜಾಸ್ತಿ ಗಾಡಿ ಕೊಡ್ತಾ ಇದ್ದೀನಿ. ಇನ್ನ ಮುಂದ್ ಮುಂದೆ ಭಾರಿ ಡೇಂಜರಸ್ ರೋಡ್ ಐತೆ. 35 ಕಿಲೋಮೀಟರ್ ಅಷ್ಟೇ ಇದೆ. ಯಾವ್ದು ಹಳ್ಳೆ ಗುರು ನೋಡು, ಹಳ್ಳೆಗೆ ಮಾರ್ಕೆಟ್ ಇರೋದು ಅಂತ ದೊಡ್ಡ ಮಾರ್ಕೆಟ್ ಹಳ್ಳೆಗ್ ನಾನು ಯಾವತ್ತು ನೋಡೇ ಇಲ್ಲ ಗುರು. ಇಲ್ಲಿಗೆ ರಾಜಸ್ಥಾನ್ ಮುಗೀತು. ಇಲ್ಲಿಂದ MP ಇಲ್ಲಿ ಬೋರ್ಡ್ ನೋಡ್ಬೋದು ನೀವು, ಹಿಂದೆ ಕಡೆ ಹೋಯ್ತಲ್ಲ ಅದೇ ಬೋರ್ಡ್. ಇಲ್ಲಿ MP ಮತ್ತೆ ಪೇಮೆಂಟ್ ಮಾಡಿಸ್ಬೇಕು, ಮತ್ತೆ 500 ರೂಪಾಯಿ ಕೊಡ್ಬೇಕು ಹೋಗ್ಬೇಕು. ಅದೇ ಗೋಡು, ಏನು ಮಾಡಂಗೆ ಇಲ್ಲ. MP ಸ್ಟೇಟ್ ಅಲ್ಲಿ ಮಾತ್ರ 70 ರೂಪಾಯಿ ಕಾಟಾಗೆ 500 ರೂಪಾಯಿ ಆರ್ಟಿ ಹೋಗ. 570 ರೂಪಾಯಿ ಇಲ್ಲಿ ಇವಾಗ ಖರ್ಚು ಮಾಡ್ಬೇಕು ಬರೀ ಸ್ಟೇಟ್ ಒಳಗೆ ಎಂಟ್ರಿ ಆಗ್ಲಿಕ್ಕೆ. ನನಗಂತೂ MP ಒಳಗೆ ಬರ್ಬೇಕು ಅಂದ್ರೆ ಹೊಟ್ಟೆ ಉರಿತದೆ, ಬೇಜಾರಾಗ್ತದೆ ಗುರು. ಇಲ್ಲೇ ಇರ್ಬೇಕು ಗುರು. ಇಲ್ಲಿ ಕಾಟ ಅಂತ ಬಂದ್ರೆ ಇಲ್ಲಿ ಕಾಟನೇ ಇಲ್ಲ ಗುರು. ಆ ಕಡೆ ಸೈಡ್ ಮಾತ್ರ ಒಂದೇ ಅಂತೆ ಕಾಟ ಇರೋದು. ಅದಕ್ಕೆ ಮತ್ತೆ ಇವಾಗ 1/2 ಕಿಲೋಮೀಟರ್ ರಿವರ್ಸ್ ಹೋಗ್ಬೇಕು. ಅಲ್ಲಿ ಅಡ್ಡಾನ ಇಟ್ಟಿಲ್ಲ ಏನು, ಏನು ಮಾಡೋಕ್ಕಲ್ಲ. ಆ ಕಡೆ ಹೋಗಿ ಕಾಟ ಮಾಡಿಸಿ ಕಾಸು ಕೊಟ್ಟು ಹೋಗ್ಬೇಕು. ಹೊಡ್ಕೊಂಡು ಹೋಗಿ ಹೋಗ್ಬಿಡ್ಬೋದಿತ್ತಲ್ಲ ಗುರು. ಹಿಂದೆ ಬರ್ತಾರೆ ಗುರು ಇವರು, ಹಿಂದೆ ಬಂದು ಅಡ್ಡ ಹಾಕೊಂಡು ಸುಮ್ಮನೆ ಕಿರಿಕಿರಿ ಮಾಡ್ತಾರೆ. ಯಾರಿಗೆ ಗೊತ್ತಪ್ಪ ಇವರೋ ರೂಲ್ಸ್ಗಳು. MP ಬಾರ್ಡ್ರಲ್ಲಿ 300 ರೂಪಾಯಿ ಕೊಟ್ಟರೆ ಈ ಥರ ಸ್ಟಾಂಪ್ ಹಾಕ್ತಾರೆ ನೋಡಿ. ಯಾವುದೋ ಹೂವಿನ ಚಿತ್ರ ಹಾಕಿ ಕೊಟ್ಟಿದ್ದಾರೆ. ಇದನ್ನ ಇಲ್ಲಿ ತೋರಿಸಿದ್ರೆ ಗಾಡಿ ಮುಂದಕ್ಕೆ ಬಿಡೋದು, ಇಲ್ಲಾಂದ್ರೆ ಗಾಡಿ ಮುಂದಕ್ಕೆ ಬಿಡಲ್ಲ. ಇಲ್ಲ 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 ಕಲರ್ ನೋಡಿ ನೋಡಿ ನೋಡಿ.
ಸ್ನೇಹಿತರೆ, ಇವಾಗ ಗಾಡಿ ನಾನು ಎತ್ಕೊತಾ ಇದ್ದೀನಿ. ಟೈಮ್ ಬಂದು 3 ಗಂಟೆ ಆಯಿತು. ಏನಕ್ಕಪ್ಪ ರಾತ್ರಿಯಿಂದ ಗಾಡಿ ಓಡಿಸ್ಲಿಲ್ಲ ಅಂದರೆ, ನಾನು ಯಾವತ್ತೇ ಆಗಲಿ ಗುರು ಟ್ಯಾಬ್ಲೆಟ್ ತಗೊಂಡಾಗ ಗಾಡಿ ಓಡಿಸಲ್ಲ. ಮಾತ್ರೆ ನುಗ್ಗಿದ್ಮೇಲೆ ಗಾಡಿ ಯಾವುದೇ ಕಾರಣಕ್ಕೂ ಓಡಿಸಲ್ಲ, ಓಡಿಸ್ಲು ಬಾರ್ದು ಅದು. ಯಾಕಂದರೆ ನಶೆ ಏರ್ಬಿಟ್ಟಿರ್ತದೆ, ಮಾತ್ರೆ ಒಂಥರ ಇದ್ದಿದ್ದಂಗೆ ಡ್ರಗ್ಸ್ ಇದ್ದಂಗೆ ಅದನ್ನು, ಹಂಗಾಗಿ ಗಾಡಿ ಓಡಿಸಲ್ಲ. ಅಷ್ಟೇ, ನಿದ್ದೆ ಎಳಿತಾ ಇರ್ತದೆ ಮಾತ್ರೆ ನುಗ್ಗಿದಾಗ. ನೀವು ಅಬ್ಸರ್ವ್ ಮಾಡಿ, ನಿದ್ದೆ ಸಖತ್ ಎಳಿತದೆ. ಅದೊಂದೇ ರೀಸನ್ಗೆ ಸ್ವಲ್ಪ ಹನಿ ಬೇರೆ ಬೀಳ್ತಾ ಐತೆ. ತಾಡ್ಪಲ್ ಇನ್ನೂ ಹಾಕಿಲ್ಲ ನಾವು, ಮುಂದೆ ಮಳೆ ಇಲ್ಲ ಅಂದರು, ಹಂಗಾಗಿ ಹಂಗೆ ಹೋಗ್ತಾ ಇದ್ದೀವಿ. ಟಿಪ್ಪರ್ ಗಾಡಿ ಅದನ್ನು ಕೇಳಿದ್ದಕ್ಕೆ ನೋಡೋಣ, ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಾವು ರಾತ್ರಿ 3 ಗಂಟೆಗೆ ಗಾಡಿ ಎತ್ಕೊಂಡಿದ್ದು, ಅಲ್ಲಿಂದ ಒಂದು 5:30 ಓಡಿಸ್ದೆ. ಹೆವಿ ನಿದ್ದೆ ಗುರು, ಅಂದರೆ ಟ್ಯಾಬ್ಲೆಟ್ ತಗೊಂಡಿಂದ ಒಂದು ಅರ್ಧ ಕಾರಣ ಹೆವಿ ನಿದ್ದೆ ಬಂತು. ಇಲ್ಲಿ ಡಾಬಾ ಇದೆ ನೋಡಿ, ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಬಿಟ್ಟಿದ್ದು. ಇವಾಗ ಎದ್ದು ಇವಾಗ ಟೈಮ್ ಬಂದು 7:30, ಇವಾಗ ಇಲ್ಲಿಂದ ಬಿಡೋಣ. ಎಲ್ಲ ಬೇಜಾನ್ ಗಾಡಿಗಳು ಇದೆಲ್ಲ ಹೋಗ್ತಾ ಇದ್ದಾವೆ, ಇವಾಗ ನಾವು ಇಲ್ಲಿಂದ ಬಿಡೋಣ, ಬನ್ನಿ. ರಾತ್ರಿ ಪಾರ್ಕಿಂಗೇ ಫುಲ್ ಆಗಿ ಹೋಗಿತ್ತು. ಇವಾಗ ನೋಡಿ, ಒಂದೇ ಒಂದು ಗಾಡಿ ಇಲ್ಲ, ಒಂದು 3-4 ಗಾಡಿ ಇದಾವೆ ಅಷ್ಟೇ, ಇಲ್ಲೊಂದೆರಡು ಇಲ್ಲೊಂದು. ರಾತ್ರಿ ಅಂತೂ ಫುಲ್ ಗಾಡಿಗಳು ಇದ್ವಿ ಇಲ್ಲಿ ನಾನು ನಿಲ್ಲಿಸಿದಾಗ ನೋಡಿ. ಇವೆಲ್ಲ ಮಳೆ ನೀರು, ರಾತ್ರಿ ಮಳೆ ಬಂದು ನಿಂತಿರೋ ನೀರು ಇಲ್ಲೆಲ್ಲ. ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದೈತೆ. ಆ್ಯಕ್ಚುಲಿ ನಮಗೆ ಮಳೆ ಸಿಗಲಿಲ್ಲ, ಅದೊಂದು ಅದೃಷ್ಟ. ನಮಗೊಂದು 2 ಅನಿ ಬಿದ್ದು ಹಂಗೆ ಹೋಗ್ಬಿಡ್ತು ಮಳೆ, ಜಾಸ್ತಿ ಬರಲಿಲ್ಲ ನಮ್ಗೆ ಮಳೆ. ಬೇರೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗೈತೆ ನೋಡಿ. ಇಲ್ಲೆಲ್ಲ ರೋಡೆಲ್ಲ ನೆಂದೋಗೈತೆ, ನೆಲ ಎಲ್ಲ ಆರೆಂಜಿಗೆ ಮಳೆ ಬಂದೈತೆ ಇಲ್ಲಿ. ಈ ಮಳೆ ನಾ ಮುಂದೆ ಬಿಡಂಗೆ ಕಾಣಲ್ಲ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಯ್ತು ನೋಡಿ, ಅಲ್ಲಿ ಲೈಟಾಗಿ ಮಳೆ ಬರ್ತಾ ಐತೆ. ತಾಡ್ಪಲ್ ಹಾಕಂಗೂ ಇಲ್ಲ, ತಾಡ್ಪಲ್ ಹಾಕಿದ್ರೆ ಬೆಳ್ಳುಳ್ಳಿ ಕೊಳ್ತು ಹೋಗ್ತವೆ, ಹಿಂಗೆ ಹೋದ್ರೆ ಮಳೆ ನೆಂದೋಗ್ತದೆ. ಏನ್ ಮಾಡೋದು, ಮಳೆ ಜೋರಾದ್ರೆ ತಾಡ್ಪಲ್ ಹಾಕ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈ ತರ ಅದೇನೇ ಬಿದ್ದರೆ ಏನಾಗಲ್ಲ, 100% ಏನೂ ಆಗಲ್ಲ. ಸ್ವಲ್ಪ ಹಿಂಗೆ ತ್ಯಾವ ಆಗುತ್ತೆ, ಆಮೇಲೆ ಅಲ್ಲಿ ಬಿಸಿಲು ಬಿದ್ದ ತಕ್ಷಣ ಆರೋಗುತ್ತೆ. ಒಳ್ಳೆ ಜಂಗಲ್ ಒಳಗೆ ಹೋಗ್ತಾ ಇದೀವಿ. ಇದು ನಾವು ಹೋಗ್ತಾ ಇರೋ ರೋಡ್ ಬಂದು ಇವಾಗ ನಾಗ್ಪುರ್ಗೆ. ಇವಾಗ ಹೆಂಗಿಂದ ಬಂದ್ವಪ್ಪ ಅಂದ್ರೆ, ನಾವು ಲೋಡ್ ಮಾಡಿ ಚೀತಾ ಬರೋಡಿಂದ ಭೋಪಾಲ್ ಬಂದ್ವಿ. ಭೋಪಾಲ್ ಇಂದ ಇವಾಗ ನಾಗ್ಪುರ್ ಹೋಗ್ತಾ ಇದೀವಿ. ಭೋಪಾಲ್ ಬಂದು MP ಬರುತ್ತೆ, ನಾಗ್ಪುರ್ ಬಂದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ನಾಗ್ಪುರ್ ಇಂದ ಡೈರೆಕ್ಟ್ ಹೈದರಾಬಾದ್ ಬರ್ತೀವಿ. ಹೈದರಾಬಾದ್ ತೆಲಂಗಾಣ ಎಲ್ಲರೂ ಗೊತ್ತಿದ್ದಂಗೆ. ಅಲ್ಲಿಂದ ಇನ್ನೇ ನಾರ್ಮಲ್ ಅನಂತಪುರ ಇಲ್ಲ ಗೂಟಿ ಬಂದು ಅಲ್ಲಿಂದ ಲೆಫ್ಟ್ ಹೊಡೆದು ಕರ್ನೂಲ್ ಮೇಲೆ ಡೈರೆಕ್ಟ್ ಆಗಿ ನಾವು ಇದಕ್ಕೆ ವೇಲೂರ್ಗೆ ಹೋಗ್ತೀವಿ. ವೇಲೂರು ಇಲ್ಲ ಆರ್ಕಟ್ ಅಂತ ಬರ್ತದೆ, 2 ಊರಿಗೂ ಹೋಗುತ್ತೆ ರೋಡು. ಆರ್ಕಟ್ಟಿಂದ 20 ಕಿಲೋಮೀಟ್ರು, ವೇಲೂರಿಂದ 20 ಕಿಲೋಮೀಟ್ರ್ ನಾವು ಅನ್ಲೋಡ್ ಮಾಡೋ ಪಾಯಿಂಟು. ಓಕೆ, ಖಾಲಿ ಮಾಡ್ಬೋದು ನಮಗೆ. ಇದು ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ಸ್ವಲ್ಪ ಆಗಲಲ್ಲ. ಸರ್ವಿಸ್ ರೋಡಿಗೆ ತಗೊಬೇಕು, ಹೈವೇಗೆ ತಗೊಬೇಕು. ಅದೊಂದು ಹಿಂಸೆ, ಮೈಲೇಜ್ ಬರ್ತಾ ಇಲ್ಲ ಗಾಡಿ ರೋಡಲ್ಲಿ, ಅದೇ ಹಿಂಸೆ ಆಗ್ತಾ ಇರೋದು ನಮಗೆ. ನೋಡ್ಬೋದು ಇಲ್ಲಿ 4.6 ತೋರಿಸ್ತಾ ಇತ್ತು ಮೈಲೇಜ್, ಅಂದರೆ ಅಷ್ಟೇ ಬರ್ತಾ ಇರೋದು 4.6. ನಿನ್ನೆ ನಾವು ಅದರಲ್ಲೂ ಒಂದು 60-70 ಕಿಲೋಮೀಟ್ರ್ ಘಾಟ್ ರೋಡಲ್ಲಿ ಬಂದ್ವಿ, ಅದೊಂದು ಸಮಸ್ಯೆ ಆಯಿತು. ಇನ್ನೊಂದು ಬನ್ನಿ. ಏನು ಗುರು, ಕಾಡೆಲ್ಲ ಒಣಗೋಗ್ಬಿಟ್ಟೈತೆ. ಒಳ್ಳೆ ಲೊಕೇಶನ್ ನೋಡಿ, ಮೂವಿ ಶೂಟಿಂಗ್ ಇಲ್ಲ ಶಾರ್ಟ್ ಮೂವಿ ಶೂಟಿಂಗ್, ಒಳ್ಳೆ ಲೊಕೇಶನ್. ಹಿಂಗೆ ಸ್ವಲ್ಪ ದೂರ 4 ಲೈನ್ ಸಿಗುತ್ತೆ, ಸ್ವಲ್ಪ ದೂರ ಸಿಂಗಲ್ ರೋಡು, ಸ್ವಲ್ಪ ದೂರ ಕಿತ್ತೋಗಿರೋ ರೋಡು ಬರೇ ಇದೆ ಆಗೋಯ್ತು. ಇವಾಗ 4 ಲೈನ್ ಸಿಗ್ತೀವಿ. ಇವಾಗ ಇಲ್ಲಿಂದ ಫುಲ್ಲು ಜಾಮ್ ಆಗೈತೆ ಗುರು ರೋಡ್, ಏನಕ್ಕೆ ಅಂತ ಗೊತ್ತಿಲ್ಲ. ಗಾಡಿಗಳು ಇವಾಗ ಒಂದೊಂದೇ ಬರ್ತಾ ಇದಾವೆ, ಇಷ್ಟೊತ್ತು ಒಂದು ಗಾಡಿನೂ ಬರಲಿಲ್ಲ. ಈ ಕಾರ್ ಅವ್ರು ಮಾಡೋ ಕೆಲಸ ಎಲ್ಲ ಇಂಥ ತಡೆ ತೋರಿಸ್ತೀನಿ ನಿಮ್ಗೆ. ಅವ್ರು ಮಾಡೋ ಕೆಲಸ ಎಂಥವು ಅಂದರೆ, ಕಾರ್ ಅವ್ರು ಮಾಡೋವು ಗುರು. 2 ನಿಮಿಷ ಕಾಡಿದ್ರೆ ಎಲ್ಲ ರೋಡ್ ಕ್ಲಿಯರ್ ಆಗುತ್ತೆ. ಇವ್ರು ಅಡ್ಡ ಹೋಗೋಗಿ ಅರ್ಧ ಹಾಳು ಮಾಡಿಡ್ತಾರೆ. ಆಪೋಸಿಟ್ ಗಾಡಿಗಳು ನೋಡಿ, ಅಲ್ಲೋಗಿ ನಿಂತ್ಕೊಂಡ್ರು ಆಪೋಸಿಟ್ ಗಾಡಿ ಬಂತು. ಮತ್ತೆ ರಿವರ್ಸ್ ಬರ್ತಾವ್ ನೋಡಿ, 5 ನಿಮಿಷ ತಾಳ್ಮೆ ಅನ್ನೋದಿಲ್ಲಪ್ಪ ಜನಗಳಿಗೆ.
ಮುಂದೆ ಯಾವ್ದೋ ಗಾಡಿ ಎರಡು ಗಾಡಿ ಕೆಟ್ಟೋಗಿದಾವೆ ಅಂತ ಅಕ್ಕಪಕ್ಕದಲ್ಲಿ, ಅದಕ್ಕಾಗಿ ಇಷ್ಟೊಂದು ಜಾಮ್ ಆಗೈತೆ. ಬರಗಾಡಿ ಅದನ್ನು ಕೇಳಿದಕ್ಕಾಗಿ ಹೇಳಿದ್ರು. ಅಲ್ಲಿ ಒಂದು ಕಾರ ನೋಡಿ, ಆ ಕಡೆಯಿಂದ ಲಾರಿ ಬಂತು ನೋಡಿ. ಇಲ್ಲಂತೂ ಸಖತ್ ದೂರ ಜಾಮ್ ಆಗೈತೆ, ಈ ಕಡೆನೂ ಅಷ್ಟೇ ನೋಡ್ಬೋದು ನೀವು. ಫುಲ್ ಅಲ್ಲಿವರೆಗೂ ಜಾಮ್ ಆಗೈತೆ ನೋಡಿ. ಇವನು ಮಾಡ್ರೆ ಕೆಲಸ ಇವರು. ಬರೇ ಹಿಂಗೆ ಮಾಡಿದೆ ಗುರು ಕಾರ್ ಅವರೆಲ್ಲ. ಗಾಡಿಯಿಂದನೇ ಜಾಮ್ ಆಗಿರೋದು ನೋಡಿ, ಫುಲ್ಲು ಫ್ರಂಟ್ ವೀಲ್ ಪಂಚರ್ ಆಗ್ಬಿಟ್ಟೈತೆ ಪಾಪ. ಇದರಿಂದನೇ ಇಷ್ಟೊಂದು ಜಾಮ್ ಆಗಿರೋದು. ಇದು ಅಲ್ಲ ಗುರು, ಒಂದು ನಾಲ್ಕೈದು ಗಾಡಿ ಅಷ್ಟೇ ಜಾಮ್ ಆಗಿರೋದು, ಮುಂದೆ ಏನಿಲ್ಲ, ಫುಲ್ ಫ್ರೀ ಐತೆ ನೋಡಿ. ಇದು ಯಾವ ಒಳ್ಳೆ ಗಾಡ್ ಸೆಕ್ಷನ್ ನೋಡ್ಬೋದು. ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ ಇಲ್ಲೆಲ್ಲ. ಗಾಡ್ ಸೆಕ್ಷನ್ ಅಲ್ಲಿ ಲಾರಿ ಡ್ರೈವರ್ಗಳ ಕಷ್ಟಗಳು. ಘಾಟು ಗುರು ಇದು, ಇಲ್ಲಿ ನೋಡಿ ಅಪ್ಪು ಹೆಂಗೈತೆ. ಒಂದೇ ಸರಿ ಆಕ್ಸಿಡೆಂಟ್ ಅಪ್ಪು, ಗಾಡಿಗಳು ಇಲ್ಲಿ ಪಾಸ್ ಆಗಲ್ಲ, ಬೇಗ ನಿಲ್ಸ್ಕೊಬೇಕಾಗುತ್ತೆ. ಗಾಡಿಗಳು ಫೋರ್ಟೀನ್ ವೀಲ್ ಮೋಷನ್ನೇ ಕಟ್ ಆಗ್ತಾ ಇದಾವೆ, ಹತ್ತಂಗಿಲ್ಲ ಫೋರ್ಟೀನ್ ವೀಲ್ಗಳು. ಒಳ್ಳೆ ದೇವಸ್ಥಾನ ಬೇರೆ ಐತೆ ಇಲ್ಲಿ. ಯಾವ ನೋಡಿ, ಎಷ್ಟೊತ್ತ ಲೈನ್ ಕಟ್ಟಿದ ಗಾಡಿಗಳು, ಫುಲ್ಲು ಲೈನಲ್ಲೇ ಬರ್ತಾ ಇದಾವೆ ಅಲ್ಲಿ. ನಾನು ಇಲ್ಲೊಂದು ಇನೋವಾ ಕಾರ್ ಬರ್ತಾ ಇದೆ, ಇದು ಪಾಸ್ ಆದ್ರೆ ಆರಾಮಾಗಿ ಪಾಸ್ ಆಗ್ಬಿಡ್ಬೋದು. ಆ ಕಡೆಯಿಂದ ನೋಡಿ ಯಾವ ಗಾಡಿಗಳಿಲ್ಲ, ಹಂಗಾಗಿ ಪಾಸ್ ಆಗ್ಬಿಡ್ಬೋದು. ಇಲ್ಲಿಗೆ ಕಿತ್ತೋಗಿರೋ ರೋಡ್ ಎಲ್ಲ ಮುಗೀತು ಅಂದ್ರೆ ಇಲ್ಲಿಂದ ಒಳ್ಳೆ ರೋಡ್ ಸಿಗುತ್ತೆ. ಇನ್ನೊಂದು 477 kilometers ಇದೆ. ಹೈದ್ರಾಬಾದ್ 665, ರಾತ್ರಿ ಒಂದು 9:10 ಅಷ್ಟೊತ್ತಿಗೆ ಹೈದ್ರಾಬಾದ್ ರೀಚ್ ಮಾಡ್ಬೋದಾ ಇವತ್ತು ಗೊತ್ತಿಲ್ಲ. ಒಟ್ಟು ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಾನ್ ಸ್ಟಾಪ್ ಆಗಿ ಹೋದ್ರೆ 12 point ರೀಚ್ ಆಗ್ತೀವಿ. ನೋಡೋಣ, ಆರಾಮಾಗಿ ಹೋಗೋಣ. ನಾಳೆ ಬೆಳಗ್ಗೆವರೆಗೂ ಟೈಮ್ ಐತೆ, ಏನು ಟೆನ್ಷನ್ ಇಲ್ಲ. 2-3 ದಿನ ಟೈಮ್ ಇರುತ್ತೆ ಇದಕ್ಕೆ, ಇದೇನು ಟೈಮಿಂಗ್ ಇಲ್ಲ ಏನಿಲ್ಲ. ಇಲ್ಲಿಂದ ಒಳ್ಳೆ ರೋಡ್ ಸಿಕ್ತು ಗುರು, ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗ್ತಾ ಇರೋದೇನೆ. ಇಲ್ಲಿಂದ ಎಲ್ಲ ಟಾಪ್ ಆ್ಯಂಡ್ ಟಾಪ್ ನೋಡೇನೆ, ಆರಾಮಾಗಿ ಹೋಗ್ಬೋದು ಹೈವೇಲಿ. ಇಷ್ಟೊತ್ತು ಹಿಂದೆಗಡೆ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತಲ್ಲ, ಅದೇ ಸಮಸ್ಯೆ ಆಗಿತ್ತು ನಮಗೆ.